ಇದೇ ಖಾತೆ ಬೇಕು ಅಂತ ಸರ್ಕಾರಿ ಕಾರನ್ನ ಬಿಟ್ಟು ಓಡ್ ಹೋಗಿ ಮನೇಲಿ ಮಲ್ಕೊಂಡಿಲ್ಲ ಅಂತ ಬಸನಗೌಡ ಯತ್ನಾಳ ಸಿಟಿ ರವಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದೇ ಖಾತೆ ಬೇಕು ಅಂತ ಸರ್ಕಾರಿ ಕಾರನ್ನ ಬಿಟ್ಟು ಓಡ್ ಹೋಗಿ ಮನೆಯಲ್ಲಿ ಮಲ್ಕೊಂಡಿಲ್ಲ ಪ್ರವಾಸೋದ್ಯಮ ಸಚಿವ ಸಿಟಿ ರವಿಗೆ ಟಾಂಗ್ ಅನ್ನ ಕೊಡಲಾಗಿದೆ. ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ ಈ ರೀತಿ ಟಾಂಗ್ ಕೊಟ್ಟಿದ್ದು, ನಾನೇ ಮಂತ್ರಿ ಆಗ್ಬೇಕು ಅಂತ ಯಾರ ಕಾಲನ್ನೂ ಹಿಡಿದಿಲ್ಲ, ಅನರ್ಹತೆ ಇದ್ದದಕ್ಕೆ ವಾಜಪೇಯಿ ನನ್ನನ್ನು ಮಂತ್ರಿ ಮಾಡಿದ್ರು ಅಂತ ಕೂಡ ಹೇಳಿದ್ದಾರೆ. ಹೌದು, ಉದ್ದೇಶ ಉತ್ತರ ಕರ್ನಾಟಕದ ಹಿತ ಐತಿ. ಏನು, ನಾ ಏನು ಮಂತ್ರಿ ಆಗ್ಬೇಕಂತೇನು ಕೈಕಾಲು ಹಿಡಿದಿಲ್ಲ. ಮಂತ್ರಿ ನನಗೆ ಆಗಿದ್ಲಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾತ್ರಿ ಹೋಗಿ ಸರ್ಕಾರಿ ಕಾರ್ ಬಿಟ್ಟೇನು, ನಾನು ಓಡಿ ಹೋಗಿ ಮನೆ ಮಕ್ಕೊಂಡೆಲ್ಲ. ಯಾರಿಗೆ ಬೇಕಾಗಿತ್ತು ರೀ ಮಂತ್ರಿ? ಆ ಮಂತ್ರಿ ಆಗೋರು ಎಲ್ಲ ನಾಟಕ ಮಾಡ್ತಾರೆ, ಈ ಬಸನಗೌಡ ಮಾಡೋದಿಲ್ಲ. ಮಂತ್ರಿ ಅರ್ಹತೆ ಇದ್ರೆ ಆಗ್ತದೆ. ವಾಜಪೇಯಿ ನನ್ನ ಅರ್ಹತೆ ಮೇಲೆ ಮಂತ್ರಿ ಮಾಡಿದ್ರು, ಯಾರನ್ನೂ ನನ್ನ ಕೈಕಾಲು ಹಿಡಿದಿರಲಿಲ್ಲ. ಅವಾಗ ಅರ್ಹತೆ ಮೇಲೆ ನಾವು ಆಗಿರ್ತೀವಿ. ನಾವೇನು ರಾತ್ರಿ ನಮ್ಗೆ ಇದೇ ಇಲಾಖೆ ಕೊಡಲಿಲ್ಲ, ನನ್ನ ಗ್ರಾಮೀಣ ಅಭಿವೃದ್ಧಿ ಕೊಡಲಿಲ್ಲ, ಕಂದಾಯ ಕೊಟ್ಟಿಲ್ಲ ಅಂತೇಳಿ ರಾತ್ರಿ ಕಾರು ಬಿಟ್ಟು ಹೋದ್ರ ನೀವೇ ಬೆಳತನ 12 ತನ ಹೊಡೆದಿರಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಪುರುಷೋತ್ತಮ್, ಅರ್ಹತೆ ಇಲ್ಲದೆ ಸಿ ಟಿ ರವಿ ಅವರು ಈ ಸ್ಥಾನವನ್ನ ಗಿಟ್ಟಿಸ್ಕೊಂಡ್ರು ಅಂತನಾ, ಅಥವಾ ಕೊಟ್ಟಿದ್ರಲ್ಲೂ ಸಮಾಧಾನ ಇಲ್ಲ ಎಂಬ ಮಾತ, ಯಾವ ರೀತಿಯಾದಂತಹ ಟಾಂಗ್ ಇದು? ಅಂದ್ರೆ ಸಿ ಟಿ ರವಿ ಅವರು ಯತ್ನಾಳ್ ಅವ್ರ ಬಗ್ಗೆ ಮಾತಾಡಿದ್ರು, ಆ ಕಾರಣಕ್ಕಾಗಿನೇ ಅವ್ರು ಟಾಂಗ್ ಕೊಡೋದಕ್ಕೆ. ನಾನೇನು ಹೋಗಿ ಈ ರೀತಿ ಜೋತ್ ಬಿದ್ದು ಅವ್ರ ಕೈಕಾಲು ಹಿಡ್ಕೊಂಡು ಇವ್ರ ಕೈಕಾಲು ಹಿಡ್ಕೊಂಡು ನಾನು ಹೋಗಿ ಏನ್ ಮಂತ್ರಿ ಸ್ಥಾನನ ಪಡೆದಿಲ್ಲ. ನಾನು ಕೇಂದ್ರ ಮಂತ್ರಿ ಆದೆ, ಆದ್ರೆ ಆದ್ರೂ ಕೂಡ ಯಾವಾಗ್ಲೂ ಕೂಡ ನಾನು ಯಾರ್ದು ಕೈಕಾಲು ಹಿಡ್ಕೊಂಡಿಲ್ಲ. ವಾಜಪೇಯಿ ಅವರು ನನ್ನನ್ನ ಕರೆದು ಬಿಟ್ಟು ನನ್ನ ಸಚಿವನಾಗಿ ಮಾಡಿದ್ರು. ಆದ್ರೆ ಸಿ ಟಿ ರವಿ ಅವರು ಈ ರೀತಿ ಮನೆ ಯಾರೇ ಸಿಕ್ಕವ್ರದೆಲ್ಲ ಕಾಲ್ ಕೈಕಾಲೆಲ್ಲ ಬಿದ್ದು ಬಿಟ್ಟು ಒಂದು ಸಚಿವ ಸ್ಥಾನ ತಗೊಂಡಿದ್ರೆ ಅದರಲ್ಲೂ ಕೂಡ ಮತ್ತೆ ಒಂದು ಖ್ಯಾತೆ ಕೂಡ ತೆಗೆದಿದ್ರು. ಆದ್ರೆ ನನಗೆ ಸರ್ಕಾರಕ್ಕೆ ಸರಿ ಇಲ್ಲ, ಅದು ಇಲ್ಲ, ಈ ರೀತಿ ಎಲ್ಲ ಖ್ಯಾತೆ ತೆಗೆದಿದ್ರು. ಈ ರೀತಿ ನಾನೇನು ಮಾಡಿ ಸಚಿವ ಸ್ಥಾನ ಪಡೆಯೋ ಅವಶ್ಯಕತೆ ನನಗಿಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ, ನಾನು ಶಾಸಕನಾಗಿ ಚೆನ್ನಾಗಿದ್ದೀನಿ ಅಂತ ಹೇಳಿ ಈ ರೀತಿ ಒಂದು ಸಿ ಟಿ ರವಿ ಅವರಿಗೆ ಟಾಂಗ್ ನೀಡಿದ್ದಾರೆ. ಸಿ ಟಿ ರವಿ ಅವರು ಒಂದೇನು ಹೇಳಿಕೆ ಕೊಟ್ಟಿದ್ರು ಯತ್ನಾಳ್ ಅವ್ರ ಬಗ್ಗೆ. ಮೊನ್ನೆ ಸೂರ್ಯನ್ ಬಗ್ಗೆ ಏನು ತೇಜಸ್ವಿ ಸೂರ್ಯ ಬಗ್ಗೆ ಮಾತನಾಡಿದ್ರು ಕೂಡ ಸಿ ಟಿ ರವಿ ಅವರು ಒಂದೇನು ಯತ್ನಾಳ್ ಅವ್ರ ಬಗ್ಗೆ ಮಾತನಾಡಿದ್ರು, ಅವರ ಒಂದು ಹೇಳಿಕೆನ ಖಂಡಿಸಿದ್ರು. ಆ ಹೇಳಿಕೆ ಖಂಡಿಸಿದ್ದಕ್ಕೆ ಈ ರೀತಿ ಅವ್ರಿಗೆ ಒಂದು ಟಾಂಗ್ ನೀಡಿದ್ದಾರೆ. ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ.